ಬೆಳಗಾವಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇಂದು ಕರ್ನಾಟಕ ವಾಣಿಜ್ಯ ಚಾಲಕರ ಟ್ರೇಡ್ ಯೂನಿಯನ್ ಬೆಳಗಾವಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಬೇಡಿಕೆ ನೀಡಲಾಯಿತು. ಜಿಲ್ಲೆಯಲ್ಲಿ ತಪಾಸಣೆ ಹೆಸರಿನಲ್ಲಿ ಚಾಲಕರ ಮೇಲೆ ದೌರ್ಜನ್ಯ ಮಾಡುವುದು ಪೊಲೀಸರು ನಿಲ್ಲಿಸಬೇಕು. ಯಾವುದೇ ಸಂಚಾರಿ ನಿಯಮವನ್ನು ಉಲ್ಲಂಘಿಸದೇ ಇದ್ದರೂ ಕೂಡ ತಪಾಸಣೆ ಹೆಸರಿನಲ್ಲಿ ದಂಡ ವಸೂಲಿ ಸರಿಯಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ವಾಣಿಜ್ಯ ಚಾಲಕರ ಸಂಸ್ಥಾಪಕ ಅಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ಅವರು ಮಾತನಾಡಿ, ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಮಾತ್ರ ಪೊಲೀಸರು ವಿಚಾರಣೆ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕು ಎಂದು ಅವರಲ್ಲಿ ಮನವಿಯನ್ನ ಮಾಡಿದರು. ಚಾಲಕರ ನಿಗಮ ಮಂಡಳಿ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಚಾಲಕರಿಗೆ ತಪಾಸಣೆ ಹೆಸರಿನಲ್ಲಿ ಸುಖ ಸುಮ್ಮನೆ ಕಿರಿಕಿರಿ ಮಾಡಿ ಅದರಿಂದ ಪ್ರಯಾಣಿಕರಿಗೂ ತೊಂದರೆಯಾಗಿದೆ. ಮುಂದೆ ಯಾವ ಪ್ರಯಾಣಿಕರು ನಮಗೆ ಸಿಗದಾಗ ಏನು ಮಾಡೋದು? ಚಾಲಕರನ್ನು ನಂಬಿಕೊಂಡು ಕುಟುಂಬಗಳಿವೆ, ಅದರ ಬಗ್ಗೆ ಅರಿತು ನಡೆಯಬೇಕು ಎಂದರು. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಟೋಲ್ಗೇಟ್ ಆದಮೇಲೆ ಈ ತಪಾಸಣೆ ನಡೆಯುತ್ತೆ. ಇದರಿಂದ ತುಂಬ ತೊಂದರೆಯಾಗುತ್ತಿದೆ. ದಂಡದ ಹೆಸರಿನಲ್ಲಿ ಚಾಲಕರಿಗೆ ಪೊಲೀಸರಿಂದ ಕಿರಿಕಿರಿಯಾಗಿದೆ. ಜಿಲ್ಲಾಧಿಕಾರಿಯವರು ಈ ರೀತಿ ತೊಂದರೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ತಪಾಸಣೆಯನ್ನು ಕೂಡಲೇ ನಿಲ್ಲಿಸಬೇಕು, ಇಲ್ಲದೇ ಇದ್ದರೆ ಕುಟುಂಬ ಸಮವಾತವಾಗಿ ನಾವು ನಮ್ಮ ಚಾಲಕರ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲರನ್ನೂ ಕರ್ಕೊಂಡು ಬೀದಿಗಿಳಿದು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಸತ್ಯಾಗ್ರಹ ಪ್ರತಿಭಟನೆಯನ್ನು ಕರ್ನಾಟಕ ವಾಣಿಜ್ಯ ಚಾಲಕರ ಟ್ರೇಡ್ ಯೂನಿಯನ್ ಹಮ್ಮಿಕೊಳ್ಳುತ್ತೆ. ಪುನೀತ್ ಕೆರೆಹಳ್ಳಿ ಅಂತ ಹೇಳಿ, ಕರ್ನಾಟಕ ವಾಣಿಜ್ಯ ಚಾಲಕರ ಸಂಸ್ಥಾಪಕ ಅಧ್ಯಕ್ಷ. ಕರ್ನಾಟಕ ವಾಣಿಜ್ಯ ಚಾಲಕರಿಗೆ ವಾಣಿಜ್ಯ ಚಾಲಕರಿಗೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕುರ್ಗುಂದ್, ಭಾರತ್ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.